ಈ ಮನೆಯಲ್ಲಿರೋದು ಎರಡೂ ಜನರು ಕೂಡ ಮಹಿಳೆಯರು, ಅದರಲ್ಲಿ ಒಬ್ರು ವೃದ್ಧೆ. ಆ ವೃದ್ಧೆಯನ್ನ ಸಾಕಿ ಸಲಹತಾ ಇದ್ದಂತಹ ಮಗಳು ಕೂಡ ಈಗ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ನಾನೊಂದು ಕೆಲ್ಸಕ್ಕೆ ಹೋಗೋದಾದ್ರೆ ಏನಾದ್ರೂ ಮಾಡ್ಬೋದಾಗಿತ್ತು, ಇವಾಗ ಏನ್ ದುಡಿಲಿಕ್ಕೆ ಆಗ್ತಾ ಇಲ್ಲ ಅಲ್ಲ, ಏನ್ ಮಾಡುದು. ನಾನು ಮದುವೆಯಾಗಿ ಹೋದ್ರೆ ಅವರು ನೋಡ್ಕೊಳ್ಳೋದು ಯಾರು, ಆ ಒಂದು ಉದ್ದೇಶಕ್ಕೆ ಅಷ್ಟೇ. ನಮಗೆ ಹಿಂದು ಮುಂದೆ ಯಾರು ಇಲ್ಲ. ಅದಕ್ಕೆ ಅವಳು ಹೊಟ್ಟೆಯಲ್ಲಿ ಒಂದು ಗುಳ್ಳೆ ತರ ಇದೆ, ಹಾಗಾಗಿ ಒಂದು ವರ್ಷ ಆಯ್ತು ಕೆಲ್ಸಕ್ಕೆ ಹೋಗಿ. ನಾನು ಆ ತರ ನನ್ನ ಪ್ರಾಬ್ಲಮ್ ನಾನು ಯಾರ ಹತ್ರ ಹೇಳ್ಕೊಳ್ಳಿಕ್ ಹೋಗುದಿಲ್ಲ. ಯೋಚಿಸ್ತಾ ಇಲ್ಲ ನಾನು ಇಷ್ಟು ವರ್ಷದಿಂದ ನನಗೆ ಅದು ಬೇಡ ಅಂತಾನೆ ಇರುದು ಮದುವೆ. ಇವಾಗ ಅಮ್ಮನಿಗೋಸ್ಕರ ಅಮ್ಮನಿಗೋಸ್ಕರ ಈ ಮನೆಯಲ್ಲಿರೋದು ಎರಡೂ ಜನರು ಕೂಡ ಮಹಿಳೆಯರು, ಅದರಲ್ಲಿ ಒಬ್ರು ವೃದ್ಧೆ. ಆ ವೃದ್ಧೆಯನ್ನ ಸಾಕಿ ಸಲಹತಾ ಇದ್ದಂತಹ ಮಗಳು ಕೂಡ ಈಗ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಅನಾರೋಗ್ಯದಿಂದಾಗಿ ಅವರು ಮಾಡ್ತಾ ಇದ್ದಂತ ಕೆಲಸವೂ ಕೂಡ ಅವರಿಗೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ನಾವೀಗ ಇರುವಂತಹದ್ದು ಕಳೆಂಜ ಗ್ರಾಮದ ಕಾಂತ್ರೆಯಲು ಪ್ರದೇಶದಲ್ಲಿ. ಈಗ ನೀವು ಈ ಮನೆಯ ಮೇಲಿನ ಪರಿಸ್ಥಿತಿಯನ್ನು ಒಮ್ಮೆ ನಾವು ನಿಮಗೆ ತೋರಿಸ್ತೀವಿ. ಮನೆ ಸಂಪೂರ್ಣವಾಗಿ ಒಳಭಾಗದಲ್ಲಿ ಆ ಹಂಚು ಎಲ್ಲ ಹೋಗಿದೆ. ಈ ಹಿನ್ನೆಲೆಯಲ್ಲಿ ಸಂಪೂರ್ಣ ಟಾರ್ಪಲ್ ಮುಚ್ಚಲಾಗಿದೆ ಅನ್ನುವಂಥದ್ದು ಮನೆಯ ಪರಿಸ್ಥಿತಿ. ಇಲ್ಲಿ ಒಳಭಾಗವನ್ನ ನೀವು ನೋಡೋದಾದ್ರೆ ಇವರಿಬ್ರು, ಒಬ್ರು ಸುಂದರಿಯವರು, ಇನ್ನೊಂದು ಅರುಣ, ತಾಯಿ ಮತ್ತು ಮಗಳು. ಅವರ ಪರಿಸ್ಥಿತಿಯನ್ನು ನಾವು ಒಳಭಾಗಕ್ಕೆ ಹೋಗಿ ನಿಮಗೆ ಒಂದು ಸ್ವಲ್ಪ ತೋರಿಸ್ತೀವಿ. ಇದು ಮನೆಯ ಪರಿಸ್ಥಿತಿ. ಈ ಮನೆಯಲ್ಲಿ ಎಲ್ಲವೂ ಕೂಡ ಬಿದಿರಿನ ಮಾಡಿದ್ದಾರೆ, ಆದರೆ ಅದ್ಯಾವುದು ಕೂಡ ಈಗ ಕಠಿಣ ಪರಿಸ್ಥಿತಿಯಲ್ಲಿದೆ, ಯಾವತ್ತು ಬೀಳ್ಬೋದು ಅನ್ನುವಂಥ ಪರಿಸ್ಥಿತಿಯಲ್ಲಿದೆ. ಅದರ ಜೊತೆಗೆ ಇಲ್ಲಿ ಬದುಕು ದುಸ್ತರ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ನಿಮಗೆ ಈ ಪರಿಸ್ಥಿತಿಯನ್ನು ತೋರಿಸ್ತಿದ್ದೆ. ನೋಡಿ, ಅಲ್ಲೆಲ್ಲ ಮಾಡಿಲ್ಲ ಅಥವಾ ಹಂಚಿಲ್ಲ, ಹಂಚಿನ ಬದಲು ಸಂಪೂರ್ಣವಾಗಿ ನಿಮಗೆ ಆ ಒಂದು ಟಾರ್ಪಲ್ ಮಾತ್ರ ಕಾಣ್ತಾ ಇದೆ. ಆ ಪರಿಸ್ಥಿತಿ ಇದೆ, ಅದು ಈ ಮನೆಯ ಪರಿಸ್ಥಿತಿ. ಇದು ಒಳಭಾಗ ಹೇಗಿದೆ ಅಂತ, ಬಹಳ ನೀಟಾಗಿ ಇಟ್ಕೊಂಡಿದ್ದಾರೆ ಮನೆಯನ್ನು. ಇಲ್ಲಿ ಮನೆಯ ಒಳಭಾಗ, ಅಡಿಗೆ ರೂಮನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗಿದೆ ಅಡಿಗೆ ರೂಮು, ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಇವರ ಮನೆಯ ಪರಿಸ್ಥಿತಿ. ಆದರೆ ಈಗ ಇರುವಷ್ಟರ ಮಟ್ಟಿಗೆ ಯಾವತ್ತೂ ಕೂಡ ಇವರು ಯಾವುದನ್ನು ಕೇಳಿದವರಲ್ಲ. ಬದಲಾಗಿ ತಾಯಿಯನ್ನು ಸಲಹತಾ ಇರುವಂತಹ ಮಗಳು ಇಲ್ಲಿ ತನಕ ಚೆನ್ನಾಗಿ ನೋಡ್ಕೊಂಡ್ರೆ, ಆದರೆ ಈಗ ಅವರಿಗೂ ಕೂಡ ಅನಾರೋಗ್ಯ ಕಾಡಿದೆ ಅನ್ನುವಂಥದ್ದು. ಮನೆಯ ಮೇಲ್ಭಾಗದ ಪರಿಸ್ಥಿತಿ ನೋಡಿದ್ರಿ, ಒಳಭಾಗದಲ್ಲಿ ಹಂಚೆಲ್ಲ ಹೋಗಿದೆ, ಅದಕ್ಕೆ ಟಾರ್ಪಾಲನ್ನು ಹಾಸಿರುವಂಥದ್ದು ನೋಡಿದ್ರಿ. ಆದರೆ ಅವರ ಬಾತ್ರೂಮ್ ಪರಿಸ್ಥಿತಿ ಚಿಂತಾಜನಕ, ಅದರ ಜೊತೆಗೆ ಸಂಪೂರ್ಣ ಟಾರ್ಪಲ್ನಲ್ಲೇ ನಿಂತಿರುವಂಥದ್ದು. ಜೋರಾಗಿ ಮಳೆ ಬಂದು ಒಂದು ಗಾಳಿ ಬೀಸಿದರೆ ಈ ಬಾತ್ರೂಮಿನ ಪರಿಸ್ಥಿತಿ ಅಯೋಮಯ ಆಗ್ತದೆ ಅನ್ನುವಂಥದ್ದು ಕೂಡ ನಿಮಗೆ ವಾಸ್ತವವಾಗಿ ತೋರಿಸ್ತಾ ಇದ್ದೀವಿ. ಇದು ಈ ಸುಂದರಿ ಮತ್ತು ಅರುಣ ಇವರ ಇಬ್ಬರ ಮನೆಯ ಪರಿಸ್ಥಿತಿ ವಾಸ್ತವವಾಗಿ ಹೇಗಿದೆ ಅನ್ನುವಂತಹದನ್ನು ನಿಮಗೆ ವಿವರಣಿಸುವಂತಹ ಸಂದರ್ಭದಲ್ಲಿ ಈ ದೃಶ್ಯಗಳನ್ನು ಕೂಡ ತಾವು ನೋಡಿ ಇದರ ಜೊತೆಗೆ ಅವರನ್ನು ಮಾತನಾಡಿಸ್ತೇವೆ. ಇವರಿಬ್ರು ಕೂಡ ರಾಣೆಯರ ಸಮುದಾಯ, ಅಂದ್ರೆ ಮನೆಯಲ್ಲಿ ಕನ್ನಡ ಮಾತಾಡುವಂತಹ ಒಂದು ಸಮುದಾಯ ಇದು. ಬಹಳ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕೆಲವೊಂದು ಮನೆಗಳು ಮಾತ್ರ ಇವರ ಸಮುದಾಯದಿವೆ. ಇದರಲ್ಲಿ ಮೊದಲಿಗೆ ಸುಂದರಿಯವ್ರನ್ನ ಮಾತಾಡಿಸ್ಬೇಕು. ನಮಸ್ತೆ. ನಮಸ್ತೆ. ಎಷ್ಟು ವರ್ಷ ನಿಮಗೆ? ನನಗ 66 ಏನಾಗ್ತದೆ. ನಿಮಗೆ ಏನು ಹುಷಾರಿಲ್ಲ? ನನ್ಗ ಬಿದ್ದು ಸೊಂಟ ನೋವು ಶುರುವಾಗಿದೆ. ಬಿದ್ದು ಇಲ್ಲದಿದ್ರೆ ಮುಂಚೆ ಎಂತ ಕೆಲಸ ಮಾಡ್ತಿದ್ರಿ? ತೋಟದ ಕೆಲಸಕ್ಕೆ ಹೋಗ್ತಿದ್ದೆ. ಎಲ್ಲಿ? ಅಂದ್ರೆ ಇಲ್ಲಿ ನಮ್ಮ ದಣಿಗಳಿದ್ದರು, ಅಲ್ಲಿಗೆ ಹೋಗ್ತಿದ್ದೆ, ಭಟ್ರುಗಳ ಮನೆಗೆ. ಅಲ್ಲಿಗೆ ಹೋಗ್ತಿದ್ದೆ. ಈಗ ಮನೆಯಲ್ಲಿ ಇಲ್ಲಿ ಯಾರು ಗಂಡಸರು ಇಲ್ವಾ? ಯಾರು ಇಲ್ಲ. ಯಾಕೆ? ಎಲ್ಲಿ ಯಾರಿದ್ರು ಮುಂಚೆ? ನನ್ನ ಯಜಮಾನ್ರಿದ್ದು. ಅವ್ರು ತೀರಿ ಎಷ್ಟು ವರ್ಷ ಆಯ್ತು? ಎಷ್ಟು? 18. 18 ವರ್ಷ ಆಯ್ತಾ? ಹೌದು. ಓಕೆ. ಆ ನಂತರ ನೀವಿಬ್ರೇ? ಇಬ್ರೆ. ಇನ್ನೊಬ್ರು ಮಗಳಿದ್ದಾಳ? ಇದ್ದಾರೆ. ಅವ್ರನ್ನ ಕೊಟ್ಟಿದೆ ತಂದೆ. ತಂದೆ ಇರುವಾಗನೇ ಕೊಟ್ಟಿದೆ. ತಂದೆ ಇರುವಾಗ ಕೊಟ್ಟಿದೆ. ಕೊಟ್ಟಿದೆ. ಈಗ ಇವರಿಗೆ ಮದುವೆದ್ದು ಪಾರ್ಟಿ ಬರ್ಲಿಲ್ವಾ? ಬಂದಿದೆ. ನನ್ನ ನೋಡ್ಕೊಳ್ಳೋರು ಯಾರು ಇಲ್ಲಲ್ಲ, ಅದಕ್ಕೆ ಕೊಡ್ಲಿಲ್ಲ ನಾನು. ಅವರಿಗೆ ವಯಸ್ಸೆಷ್ಟು? ಅವರಿಗೆ 32.
32. ಓಕೆ, ನೀವು ಈಗ ಸೊಂಟ ನೋವಾಗಿ ಎಷ್ಟು ವರ್ಷ ಆಯ್ತಮ್ಮ? ನಾನು 15 ವರ್ಷ ಆಯ್ತು ಸೊಂಟ ನೋವಾಗಿ ಬಿದ್ದು. ಕೆಲ್ಸಕ್ಕೆ ಹೋಗೋದೇ ಇಲ್ಲ, ಕೆಲ್ಸಕ್ಕೆ ಹೋಗೋದಿಲ್ಲ. ಮತ್ತೆ ಹೇಗೆ ಬದುಕು? ಬದುಕು ನನಗೆ ಹಣ ಬರ್ತದಲ್ಲ 2800, ಅದರಲ್ಲೇ 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 ಜೀವನ ಮಾಡುದು ಅದರಲ್ಲೇ. ಈಗ ಮಗಳಿಗೂ ಹುಷಾರಿಲ್ವಾ? ಇಲ್ಲ. ಏನಾಗ್ತಿದೆ? ಅವಳು ಹೊಟ್ಟೆಯಲ್ಲಿ ಒಂದು ಗುಳ್ಳೆ ತರ ಇದೆ, ಹಾಗಾಗಿ ಈಗ 1 ವರ್ಷ ಆಯ್ತು ಕೆಲ್ಸಕ್ಕೆ ಹೋಗದೆ. ಓಕೆ ಮೇಡಮ್, ನಿಮ್ಮ ಹೆಸರು? ಅರುಣ. ನೀವೇನ್ ಕೆಲಸ ಮಾಡ್ತೀರಿ? ನಾನು ಅಡಿಕೆ ಸುಲಿಲಿಕ್ಕೆ ಹೋಗ್ತೇನೆ. ಎಲ್ಲಿ? ಇಲ್ಲೇ ಲೋಕಲ್ ಎಲ್ಲ ಹೋಗುದು. ಲೋಕಲ್? ಈಗ ನಿಮಗೆ ಏನು ಹುಷಾರಿಲ್ಲ, ಅದು ಏನಂತೆ, ಯಾವ ಕಾಯಿಲೆ ಅಂತ ಏನಾದ್ರು ಹೇಳಿದಾರ? ಕಾಯಿಲೆ ಅಂತ ಏನು ಹೇಳಿಲ್ಲ, ಗುಳ್ಳೆ ಅಂತ ಅಷ್ಟೇ ಹೇಳಿರೋದು. ಎಲ್ಲ ಕಡೆ ಸ್ಕ್ಯಾನಿಂಗ್ ಅದು ಇದು ಮಾಡಿದೆವು, ಮತ್ತೆ ಆಪರೇಷನ್ ಏನು ಆಗಬಾರ್ದು, ಮದುವೆ ಆಗಿಲ್ಲಲ್ಲ ಅಂತ ಆ ತರ ಹೇಳ್ತಾ ಇದ್ದಾರೆ. ಹಾಗೆ ನಾನು ಟ್ಯಾಬ್ಲೆಟ್ ಎಲ್ಲ ಇದ್ರಲ್ಲಿ ಅದು ಕಡಿಮೆ ಆಗ್ಲಿಲ್ಲ, ಪುತ್ತೂರೆಲ್ಲ ಹೋಗಿದ್ವಿ ಕಡಿಮೆ ಆಗ್ಲಿಲ್ಲ, ಮತ್ತೆ ಇವಾಗ ಆಯುರ್ವೇದಿಕ್ ಇದು ಮಾಡ್ತಾ ಇದ್ದೇನೆ. ನೀವು ಅಡಿಕೆ ಸಿಪ್ಪೆ ಸುಳಿತೀರಿ ಅಲ್ವಾ, ಈಗ ಅದು ಆ ಡಸ್ಟ್ ಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಅಂತ ಏನಾದ್ರು ಹೇಳಿದಾರ? ಇಲ್ಲ, ಆ ತರ ಏನಿಲ್ಲ. ಇಲ್ಲ ಇಲ್ಲ. ಓಕೆ, ಈಗ ನಿಮಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ? ಆಗ್ತಾ ಇಲ್ಲ. ಈಗ ಹೇಗೆ ಅಮ್ಮನ ಸಾಕ್ಬೇಕು, ನಿಮ್ಮ ಬದುಕು ಹೋಗ್ಬೇಕು, ಮನೆ ನೋಡ್ಕೊಳ್ಬೇಕು, ಹೇಗೆ? ಯಾರಿಗೆ ಬರ್ತದಲ್ಲ 800 ರೂಪಾಯಿ, ಅದರಲ್ಲೇ ಜೀವನ ಮಾಡುದು. ಯಾರಿಗೆ 800 ರೂಪಾಯಿ? ಅಮ್ಮನಿಗೆ ಇದು ವಿಧವೇತನ ಬರುತ್ತಲ್ಲ, ಅದರಲ್ಲಿ ಅದರಲ್ಲೇ. ನಿಮಗೆ ಇದು ಬರೋದಿಲ್ವಾ ಅಂತ, ಗೃಹಲಕ್ಷ್ಮಿ? ಅದು ಬರುತ್ತೆ ಅದರಲ್ಲೂ, ಅದು 2800ರಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ಹೌದು, ಮತ್ತೆ ಏನು ಬೇರೆ ಏನು ಇದಿಲ್ಲಲ್ಲ, ಉತ್ಪತ್ತಿ ಏನು ಇಲ್ಲ ಅಲ್ಲ ಅದರಲ್ಲಿ. ಈಗ ಬದುಕಿಗೆ ಅಥವಾ ಒಂದಷ್ಟು ಮನೆ ರಿಪೇರಿ ಇಂಥದ್ದೆಲ್ಲ ಬಂದಾಗ ಸಡನ್ ಆಗಿ ನಮ್ಮ ಹತ್ರ ಇಲ್ಲ ಅಂತ ಹೇಳುದು, ನಮ್ಮ ಹತ್ರ ಇವಾಗ ಮಾಡ್ಲಿಕ್ಕೆ ಆಗುದಿಲ್ಲ, ಎಂತ ಮಾಡುದು? ನಾನೊಂದು ಕೆಲ್ಸಕ್ಕೆ ಹೋಗೋದಾದ್ರೆ ಏನಾದ್ರು ಮಾಡ್ಬೋದಾಗಿತ್ತು, ಇವಾಗ ಏನು ದುಡಿಲಿಕ್ಕೆ ಆಗ್ತಾ ಇಲ್ಲ ಅಲ್ಲ, ಏನ್ ಮಾಡುದು? ಏ, ನಿಮ್ಮ ಆರೋಗ್ಯಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಖರ್ಚಿಗೆ ಖರ್ಚಿಗೆ ಅದೇ 2800 ಬರ್ತಾ ಇತ್ತಲ್ಲ, ಅದ್ರಲ್ಲೇ ಎಲ್ಲ ಮಾಡ್ತಾ ಇದ್ವಿ. ಸಾಕಾಗುತ್ತ? ಸಾಕಾಗೋದಿಲ್ಲ. ಹಾಗೆ ನಮ್ಮ ಕಡೆ ಹುಡುಗರು ಗಂಡು ಮಕ್ಕಳು ಮೊನ್ನೆ 1,000-5,000 ಹೀಗೆ ಕಲೆಕ್ಷನ್ ಮಾಡಿ ಕೊಟ್ಟಿದ್ರು, ಅದೇ ಉಳಿಗೆ ಆಯ್ತು. ಸರಿ, ಎಂತಕ್ಕೆ ಅವರ ಆರೋಗ್ಯ? ಅದು ನನಗೆ ಹುಷಾರಿಲ್ಲ ಅಂತೇಳಿ ಅವರು ಈ ತರ ನೋಡ್ಬಿಟ್ಟು, ಅವ್ರೇನೋ ಸಂಘದಲ್ಲಿ ಇದಾರೆ ಅಂತ ಒಂದು ಸ್ವಲ್ಪ ಜನ ಹುಡುಗರು, ಅವರೆಲ್ಲ ಸೇರ್ಬಿಟ್ಟು 1,000-5,000 ಕಲೆಕ್ಷನ್ ಮಾಡಿ ಕೊಟ್ಟಿದ್ರು. ಹೆಲ್ಪ್ ಆಯ್ತು? ಸ್ವಲ್ಪ ಹೆಲ್ಪ್ ಆಯ್ತು. ಡಾಕ್ಟರ್ ಏನಾದ್ರು ಹೇಳಿದಾರ ಅದಕ್ಕೆ ಖರ್ಚುಂಟು, ಆಪರೇಷನ್ ಆಗಬೇಕು ಅಂತದೇನಾದ್ರು? ಇದು ಇಂಜೆಕ್ಷನ್ ಅಲ್ಲಿ ಆಪರೇಷನ್ ಆಗ್ಬೇಕಂತ ಹೇಳಿದ್ರು ಅವರು, ಮತ್ತೆ ಬೇಡ ಅಂತ ಹೇಳಿದ್ರು ಇಂಜೆಕ್ಷನ್ ಅಲ್ಲಿ ಕಡಿಮೆ ಮಾಡ್ತೀವಿ ಅಂತ. ಒಂದು ಇಂಜೆಕ್ಷನ್ ಗೆ ಎಷ್ಟು ಅಂತ ಕೇಳಿದಕ್ಕೆ 3,500 ಆಗುತ್ತೆ ಅಂತ ಹೇಳಿದ್ರು. ಮಾಡಿಸ್ಬೋದ ಏನಂತ ಕೇಳಿದಕ್ಕೆ ಬೇಡ, ಆ ತರ ಎಲ್ಲ ಏನ್ ಬೇಡ, ಟ್ಯಾಬ್ಲೆಟ್ ಅಲ್ಲೇ ಕಡಿಮೆ ಮಾಡ್ತೀವಿ ಅಂತ ಅಂದ್ರು. ಟ್ಯಾಬ್ಲೆಟ್ ಅಲ್ಲಿ ಮಾಡಿಸ ಅದು ಕಡಿಮೆ ಅಂತ ಆಗ್ಲಿಲ್ಲ. ಏನಾಗ್ತದೆ ನಿಮಗೆ ಕಡಿಮೆ ಆಗ್ಲಿಲ್ಲ ಅಂತಂದ್ರೆ ದೇಹದಲ್ಲಿ ಏನು ಬದಲಾವಣೆಗಳಾಗ್ತವೆ? ಅದು ಏನಿಲ್ಲ, ನೋವು ಜಾಸ್ತಿ, ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ, ಮಲಗ್ಲಿಕ್ಕೆ ಆಗುದಿಲ್ಲ, ಈ ತರ ಎಲ್ಲ ಸಮಸ್ಯೆ, ನಡಿಲಿಕ್ಕೆಲ್ಲ ಪ್ರಾಬ್ಲಮ್ ಆ ತರ. ಈಗ ಅಡಿಗೆ ಯಾರು ಮಾಡುದು ಮನೆಯಲ್ಲಿ? ಅಮ್ಮನೇ ಮಾಡುದಿಲ್ಲ. ನಿಮಗೆ ಆಗುದಿಲ್ಲ? ನಾ ಮಾಡುದಿಲ್ಲ, ಎಂತ ಸಹ ಮಾಡ್ಲಿಕ್ಕೆ ಹೋಗುದಿಲ್ಲ. ಭಾರ ಎಲ್ಲ ಎತ್ತಿದ್ರೆ ಜಾಸ್ತಿ ಇದಾಗುತ್ತೆ, ಅದಕ್ಕೆ ಎಂತ ಮಾಡ್ಲಿಕ್ಕೆ ಹೋಗುದಿಲ್ಲ, ನೋವು ಜಾಸ್ತಿ ಆಗ್ತದ ಅಂತೇಳಿ. ಅಮ್ಮನಿಗೂ ಸೊಂಟ ನೋವಲ್ಲ? ಹೌದು, ಅವರಾದ್ರೂ ಮಾಡ್ತಾರೆ ಪಾಪ, ಏನ್ ಮಾಡುದು. ಈಗ ಮುಂಚೆ ಎಲ್ಲ ಮಗಳು ಮಾಡ್ಕೊಡ್ತಿದ್ರ? ಹಾ, ಹೊಟ್ಟೆ ನೋವಕ್ಕೆ ಮುಂಚೆ ಅವ್ಳು ಮಾಡ್ತಿದ್ಲು, ಮತ್ತೆ ಈಗ ನಾನೇ ಎಲ್ಲ ಮಾಡ್ತೇನೆ. ಮೆಲ್ಲ ಹೋಗಿ ಎಂತೆಲ್ಲ ಮಾಡ್ತೀರಿ? ಅಡಿಗೆ ಮಾಡ್ತೇನೆ, ನೀರಲ್ಲಿ ಉಂಟಲ್ಲ ನಳ್ಳಿದು, ಹಾಗೆ ತರ್ತೇನೆ ಸಣ್ಣ ಪಾತ್ರದಲ್ಲಿ ಎಲ್ಲ ತಂದು ಅಡಿಗೆ ಮಾಡ್ತೇನೆ. ಈಗ ಮಗಳ ಆರೋಗ್ಯ ಸರಿಯಾಗುದು ಬೇಡ ಆಗ್ಬೇಕು, ಏನ್ ಮಾಡೋದು ನಾನು? ನೀವು ಮದುವೆ ನೀವು ಮುಂದೆ ಹಾಕಿದ್ದು ಅಥವಾ ಅಮ್ಮನ ನೋಡ್ಕೋಬೇಕು ಅನ್ನುವಂತ ನೋಡ್ಕೊಳ್ಬೇಕು ಅನ್ನಂತ? ನಾನು ಮದುವೆ ಆಗಿ ಹೋದ್ರೆ ಅವ್ರ ನೋಡ್ಕೊಳ್ಳೋದು ಯಾರು? ಆ ಒಂದು ಉದ್ದೇಶಕ್ಕೆ ಅಷ್ಟೇ, ನಮಗೆ ಹಿಂದು ಮುಂದೆ ಯಾರು ಇಲ್ಲ ಅದಕ್ಕೆ. ಈಗ ಅವರಿಗೆ ತಮ್ಮ ಅಥವಾ ಇದಾರೆ ಅಣ್ಣ ತಮ್ಮ ಎಲ್ಲ ಇದ್ದಾರೆ, ಅವ್ರೇನು ಅವ್ರವ್ರ ಮದುವೆ ಆಗಿ ಕೊಟ್ಟ ನಂತರ ಮತ್ತೇನು ಅವ್ರು ಬರ್ತಾರ ಮತ್ತೆ ನೋಡ್ಲಿಕ್ಕೆ? ಇದಾರೆ ಇಲ್ಲೆಲ್ಲ ಇರುದು, ಅವರೇ ಪಕ್ಕದಲ್ಲೆಲ್ಲ ಇರುದು, ಅಮ್ಮಂದ ಅಣ್ಣ ತಮ್ಮದಿರೋ ಎಲ್ಲ. ನಾನು ಆ ತರ ನನ್ನ ಪ್ರಾಬ್ಲಮ್ ನಾನು ಯಾರ ಹತ್ರ ಹೇಳ್ಕೊಳ್ಲಿಕ್ಕೆ ಹೋಗುದಿಲ್ಲ. ಅಲ್ಲ, ಸಹಜವಾಗಿ ಬರುವಂತ ಕಣ್ಣೀರಿದು ನಮಗೂ ಕೂಡ
ಇಲ್ಲಿಯ ಸ್ಥಳೀಯರು ಒಂದಷ್ಟು ಜನ ಕೇಶವ್ ಅವರು ಇರ್ಬೋದು, ಬೇರೆಯವರೆಲ್ಲರೂ ಕೂಡ ಕರೆ ಮಾಡಿ ಅಲ್ಲಿಯ ಒಂದು ಪರಿಸ್ಥಿತಿಯನ್ನು ವಿವರಿಸಬೇಕು ಅನ್ನುವ ಕಾರಣಕ್ಕಾಗಿ, ಒಂದು ಏನಾದರೂ ನೆರವಾಗತ್ತಾ, ಸರ್ಕಾರ ಆದರೂ ಇತ್ತ ಕಡೆ ಒಮ್ಮೆ ನೋಡುತ್ತಾ ಅನ್ನೋ ಕಾರಣಕ್ಕಾಗಿ ಬಂದಿರೋದು. ಆಯಿತಾ, ಈಗ ಅಮ್ಮನ ಕಷ್ಟ ನಿಮ್ಮದು ಕಷ್ಟ, ಈಗ ಕಣ್ಣೀರೇ ಬದುಕಾಗಬಾರ್ದು ಅನ್ನುವ ಕಾರಣಕ್ಕಾಗಿ ನಾವು ಬಂದಿರೋದು. ನಿಮಗೆ ನೆರವು ತಂದಾಗ ಯಾವ ರೀತಿಯಲ್ಲಿ ಬೇಕು, ಅಂದರೆ ನಿಮ್ಮ ಆರೋಗ್ಯ ಸುಧಾರಣೆಯನ್ನು ಮಾಡಿಕೊಡುವಂಥ ನೆರವು ಬೇಕಾ, ಹೇಗೆ? ನನಗೆ ಆರೋಗ್ಯ ಸುಧಾರಣೆ ಮಾಡಿಕೊಡುವಂಥದ್ದು ಒಂದು ಬೇಕು ಅಂತ. ಏನವ ನಾನು ಹೇಳೋದು ಅದೇನೆ, ನನ್ನ ನೋಡ್ಕೊಳ್ಳೋರಿಲ್ಲಲ್ಲ, ಅವ್ರು ಸುಖದಲ್ಲಿ ಇರ್ಬೇಕಂತ ಹೇಳೋದು. ಅವ್ರು ಸುಖದಲ್ಲಿರ್ಬೇಕು, ಹೌದು. ಅವರಿಗೆ ಮದುವೆ ಮಾಡೋ ಐಡಿಯಾ ನಿಮ್ಮ? ಮದುವೆ ಈಗ ಅದೆಲ್ಲ ಕಡಿಮೆ ಆಗ್ಬೇಕು ಆ ನಂತರ. ಈಗ ಯೋಚಿಸ್ತಾ ಇಲ್ಲ ನಾನು, ಇಷ್ಟು ವರ್ಷದಿಂದ ನನಗೆ ಅದು ಬೇಡ ಅಂತಾನೆ ಇರೋದು ಮದುವೆ. ಇವಾಗ ಅಮ್ಮನಿಗೋಸ್ಕರ ಮನೆಗೋಸ್ಕರ ಅಕ್ಕ ಭಾವ ಎಲ್ಲ ಅಕ್ಕ ಭಾವ ಮಾವಳಿಗೆ ಮದುವೆ ಆಗಿ ಅವರು ಅನ್ನು ನಾವು ಕೇಳಲಿಕ್ಕೆ ಆಗ್ತದ? ಕೊಟ್ಟ ನಂತರ ನೀವು ನೋಡ್ಕೊಳ್ಳಿ, ಹಾಗೆ ಅವರ ಮನೆ ಪರಿಸ್ಥಿತಿ ಅವರು ನೋಡ್ಕೊಳ್ಬೇಕಲ್ವಾ. ಕೊಟ್ಟಮೇಲೆ ಅಮ್ಮನನ್ನು ನೋಡ್ಕೊ ಆ ಥರ ಈ ಥರ ಹೇಳಲಿಕ್ಕೆ ಆಗ್ತದ? ನಾವು ನಾನಿದ್ದಷ್ಟು ದಿವಸ ನಾನು ನೋಡ್ಕೊಳ್ಬಹುದು ಅಷ್ಟೇ. ಈ ಹುಷಾರಿಲ್ಲದೆ ಇರುವಂತಹ ದಿನವಂತಲ್ಲ, ಅದಕ್ಕಿಂತ ಮೊದಲು ನಿಮಗೆ ಯಾವ ಸಮಸ್ಯೆಯೂ ಇರಲಿಲ್ಲಲ್ಲ, ಚೆನ್ನಾಗಿ ನೋಡ್ಕೊಂತಿದ್ರಿ ಅಮ್ಮನ? ನೋಡ್ಕೊಳ್ತಿದ್ದೆ, ಆ ಥರ ಏನು ಸಮಸ್ಯೆ ಇರಲಿಲ್ಲ. ನೋಡ್ತಾ ಇದ್ದೆ, ಕೆಲಸಕ್ಕೆಲ್ಲ ಹೋಗಿ ಎಲ್ಲ ಇದು ಮಾಡ್ಕೊಂಬರ್ತಿದ್ದೆ, ನಾನೇ ಎಲ್ಲ ಇದು ಮಾಡ್ತಾ ಇದ್ದೆ ಮನೆ ಮೇಂಟೈನ್ ಎಲ್ಲ. ಅದಕ್ಕೆ ಮುಂದೆ ಆಪರೇಷನ್ ಆಗಿದ್ದಲ್ಲ, ಇದು ಅಪೆಂಡಿಕ್ಸಿಗೆ ಆಪರೇಷನ್ ಆಗಿದೆ ಅವಳಿಗೆ. ಅದಕ್ಕಿಂತ ಮೊದಲು? ಹೌದು, ಮಂಗಳೂರಲ್ಲಿ. ಮಂಗಳೂರಲ್ಲಿ ಏನು ಓದಿದ್ದೀನಿ? ನಾನು ಎಸ್ ಎಲ್ ಸಿ ಓದಿದ್ದೆ. ಎಲ್ಲಿ? ಮಂಗಳೂರಲ್ಲಿ. ಮಂಗಳೂರಲ್ಲಿ. ಇದು ಈ ಮನೆಯ ಪರಿಸ್ಥಿತಿ. ಕಳೆಂಜದಲ್ಲಿ ಇವರ ಮನೆ ಇದೆ. ಈ ವಿಡಿಯೋವನ್ನು ನೋಡ್ತಾ ಇರುವಂತಹ ವೀಕ್ಷಕರಿಗೆ ಒಂದು ಮನವಿ ಏನು ಅಂತಂದರೆ, ನೆರವಾಗುವಂತಹ ಮನಸ್ಸಿದ್ರೆ ನಮ್ಮಲ್ಲಿ ಈ ಸ್ಟೋರಿಯ ಕೆಳಗಡೆ ಬರ್ತಾ ಇರುವಂತಹ ಅಕೌಂಟ್ ನಂಬರ್ಗೆ ಅಥವಾ ಇವರ ಫೋನ್ ಪೇ ಉಂಟಾ? ಇಲ್ಲ 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 ಇಲ್ಲ. ಅಕೌಂಟ್ ನಂಬರ್ ಉಂಟು ಇಲ್ಲಿ ಕೆಳಗಡೆ ಬರ್ತಾ ಇರುವಂಥ ಅಕೌಂಟ್ ನಂಬರ್ಗೆ ಸಹಾಯವನ್ನು ಮಾಡಿ, ನಿಮ್ಮ ಕೈಲಾದಷ್ಟು ಸಹಾಯವನ್ನು ಈ ಮನೆಯ ನಿರೀಕ್ಷಿಸ್ತಾ ಇದೆ. ಈ ವೃದ್ಧ ಜೀವವನ್ನು ನೋಡಿಕೊಳ್ಳುವಂತಹ ಆಧಾರವಾಗಿರುವಂತಹ ಮಗಳಿಗೆ ಕೂಡ ತೊಂದರೆಗಳಾಗಿವೆ. ಅವರೂ ಕೂಡ ಈಗ ಕೆಲಸ ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ಇವರಿಬ್ಬರನ್ನು ಕೊಂಚ ಮಟ್ಟಿಗೆ ಅವರಿಗೆ ಚೈತನ್ಯ ತುಂಬುವಂಥ ಕೆಲಸ ನಮ್ಮ ನಿಮ್ಮಿಂದ ಆಗಬೇಕಾಗಿದೆ. ಈ ಕಾರಣಕ್ಕಾಗಿ ಬಹಳಷ್ಟು ನಾವು ಸುದ್ದಿ ಮಾಡಿದಂತಹ ವರದಿಗೆ ನೀವು ಬಹಳಷ್ಟು ದೊಡ್ಡ ಸ್ಪಂದನೆಯನ್ನು ಕೊಟ್ಟಿದ್ದೀರಿ. ಮತ್ತೊಂದು ಅಂತಹದೇ ಸುದ್ದಿಯೊಂದಿಗೆ ಬಂದಿದ್ದೇವೆ, ನಿಮ್ಮ ಸಹಕಾರದ ನಿರೀಕ್ಷೆಯಲ್ಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಈ ಇಬ್ಬರೂ ಕೂಡ ಒಂದು ಮಾತು ಹೇಳಿದರು, ಇಲ್ಲಿ ತನಕ ಅಂಗಾಲ ಹಚ್ಚಲಿಲ್ಲ, ಯಾರ ಹತ್ರನೂ ಕೇಳಲಿಲ್ಲ. ಈಗಲೂ ಅವರಿಗೆ ಕೇಳೋದಕ್ಕೆ ಮನಸ್ಸು ಹಿಂದೆಟು ಹಾಕ್ತಾ ಇದೆ, ಆದರೆ ಪರಿಸ್ಥಿತಿ ಬೇರೆಯದ್ದೇ ಹೇಳ್ತಾ ಇದೆ. ಆದ್ದರಿಂದಲೇ ನಾವು ಇಲ್ಲಿಗೆ ಬಂದಿರುವಂಥದ್ದು. ಇಲ್ಲಿಯ ಸ್ಥಳೀಯರು, ಊರಿನವರು, ಬಹಳಷ್ಟು ಜನ ನಮಗೆ ಇವರ ಬಗ್ಗೆ ತಿಳಿಸಿರೋದ್ರಿಂದ ಇಲ್ಲಿಗೆ ಬಂದಿವೆ, ಈ ವರದಿಯನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಕೈಲಾದಷ್ಟು ಸಹಾಯವನ್ನು ಇವರಿಗೆ ಮಾಡಿ ಅಂತ ಹೇಳ್ತಾ ವಿನಂತಿಯನ್ನು ಮಾಡ್ತಾ, ಕೆಲವರಿಗೆ ಹೌದು ಅವರ ವಾಸ್ತವ ಪರಿಸ್ಥಿತಿ ಹಾಗೆ ಅಂತಿರ್ಬೋದು. ನೀವು ಕಳೆಂಜದ ಗ್ರಾಮ ಪಂಚಾಯತಿಗೋ ಅಥವಾ ಕಳೆಂಜದ ಜನಪ್ರತಿನಿಧಿಗಳಿಗೋ ಅಥವಾ ಕಳೆಂಜದ ಆಶಾ ಕಾರ್ಯಕರ್ತೆಯರನ್ನೋ ಯಾರಾದರೂ ಒಬ್ಬರನ್ನು ಸಂಪರ್ಕಿಸಿ ಭೇಟಿಯಾಗಿ ಅವ್ರ ಜೊತೆಗೆ ಇಲ್ಲಿ ಬಂದ ಪರಿಸ್ಥಿತಿಯ ಅವಲೋಕನವನ್ನು ಕೂಡ ಮಾಡ್ಬೋದು. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕಳೆಂಜ.